చాలు అంతే అండి, చాలా బాగుందండి. ఏం ఇష్టం అవుతుంది అర్జున్? ఏం పేరు అండి ఆయన పేరు? చిరు సజ్జ. ఆయన యాక్టింగ్ బాగుంది, హీరోయిన్ బాగా చేస్తున్నారు, డైరెక్షన్ చాలా బాగుంది, ఫైట్స్ బాగున్నాయి. ಟೋಟಲ್ ಪಿಕ್ಚರ್ ಚೆನ್ನಾಗಿದೆ, ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ, ಕಾಮಿಡಿ ಚೆನ್ನಾಗಿದೆ, ಡೈಲಾಗ್ ತುಂಬಾ ಚೆನ್ನಾಗಿ ಬಂದಿದೆ, ಫೈಟ್ಸ್ ಸೂಪರ್ ಆಗಿದೆ, ಆಲ್ ಓವರ್ ಎಲ್ಲ ಚೆನ್ನಾಗಿ ಬಂದಿದ್ದಾರೆ, ಅವ್ರ ಆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ, ಸೂಪರ್ ಪವರ್ಫುಲ್ ಫಿಲ್ಮ್ ಚೆನ್ನಾಗಿದೆ. ಆಕ್ಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಡೈಲಾಗು ಚೆನ್ನಾಗಿದೆ, ದೇವರಿಂದ ಇಂಪ್ರೂವ್ ಆಗುತ್ತೆ. ಅವ್ರ ಫೈಟಿಂಗ್ ತುಂಬ ಇಷ್ಟ ಆಯಿತು ಸರ್, ಫೈಟು ಅವ್ರ ಡೈಲಾಗ್ಸು ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬ ಭಾವುಕರಾಗಿದ್ದೀವಿ ಸಿನಿಮಾ ನೋಡಿ. ಲಾಸ್ಟ್ ಸಿನಿಮಾ ಬೇರೆ, ನಮಗೆ ನೆತ್ತು ಮುಂದೆ ನೋಡೋಕ್ಕಾಗಲ್ಲ. ಅವ್ರ ಅಭಿಮಾನಿ ಆಗಿದ್ದು ಮುಂದೆ ಯಾರ ಸಿನಿಮಾನ ಹತ್ರ ನೋಡೋದು ಒಂದು ಫೀಲ್ ಆಗ್ತಿದೆ. ನಮ್ಮ ದರ್ಶನ್ ಸರ್ ಅಷ್ಟೇ ಸಪೋರ್ಟ್ ಮಾಡಿ ಎಲ್ಲ ನಮ್ಮ ಸಿನಿಮಾ ಎಲ್ಲರೂ ಎಲ್ಲ ಒಂದೇ ಕಾರಣ ಇಷ್ಟು ಒಂದೇ, ಜೈ ಡಿ ಬಸ್, ಜೈ ಧ್ರುವ ಬಸ್, ಜೈ ಚೇಂಜ್ ವಿ ಬಸ್. ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು? ಆಕ್ಟಿಂಗ್ ಇಷ್ಟ? ಇನ್ನು ನೋಡಿಲ್ಲ. ಸೂಪರ್ ಆಗಿದೆ ಸರ್. ಏನೆಲ್ಲ ಇಷ್ಟ ಆಯ್ತು? ಫಿಲಮ್ ಫುಲ್ ಫ್ಯಾಮಿಲಿ ಇಷ್ಟ. ಸಿನಿಮಾ ತುಂಬ ಚೆನ್ನಾಗೈತೆ. ಒಟ್ಟ ಚಿರಣ ಮಿಸ್ ಮಾಡ್ಕೋತೀವಿ ಸಿನಿಮಾ ನೋಡ್ಬಿಟ್ಟು. ಸೆನ್ ಸೆಂಟ್ರಲ್ಲಿ ಚಿರಣ ವಯಸ್ಸ ಇತ್ತು, ಬಟ್ ಅಲ್ಲಿ ಫುಲ್ ಆಗಿ ನಮ್ಮ ಧ್ರುವಣ್ಣ ಬೇಸ್ ವಯಸ್ಸು ಗೊತ್ತಾ ಮೊದಲೇ ರೆಕಾರ್ಡ್ ಲುಕ್ ಅದು. ಈ ಚಿರಣಂಗೆ ಒಳ್ಳೆ ಬೇಸ್ ವಯಸ್ಸು ಸಕಲ ಕೊಟ್ಟು ಸಿನಿಮಾದಲ್ಲಿ ಸಕತ್ ಖುಷಿ ಆಯ್ತು. ಒಂದು ಒಳ್ಳೆ ರಾಜಮಾರ್ಥನಂದ ನಾನು ಸ್ಟಾರ್ಟಿಂಗ್ ಏನೋ ಅನ್ಕೋಬಿಟ್ಟೆ, ಏನೋ ಅನ್ಕೋಬಿಟ್ಟೆ ರಾಜಂದು ಅದು ಇದು ಅಂತ. ಫಸ್ಟ್ ಹಾಫ್ ಅಲ್ಲಿ ಏನೂ ಇಲ್ಲ, ಫುಲ್ ಪ್ಯೂರ್ ಲವರ್ ಬೈತರ ಕಾಣಿಸಿದ್ರು. ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಫುಲ್ ಹೈಲೈಟು ಸರ್. ಆ ಫೈಟ್ ಮಸ್ತ್ ಆಗೈತೆ ಅವೆಲ್ಲ. ಒಂದೊಂದು ಹೇಳ್ತೀನಿ, ತಪ್ಪು ಮಾಡಿದ್ರೆ ಎಲ್ಲರೂ ಕಟ್ಲೇಬೇಕು, ಕಾನೂನಿಗೆ ದಂಡ. ಸೂಪರ್ ಆಗೈತೆ ರಾಜಮಾರ್ಥಾಂಡ, ಅದಂತೂ ಸೂಪರ್ ಆಗೈತೆ. ನಮ್ಮ ಚಿರಣಂದು ಆಕ್ಟಿಂಗ್ ಅಂತೂ ಒಟ್ಟು ಅಂದು ಅನ್ಕಡೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ಅದು ಬಿಟ್ಟಾಗ ದೇಹ ಹಣ್ಣೊಂದು ಉಸಿರು ತಮ್ಮನ ಕೊಟ್ಟಿದ್ರು. ಈ ಕಡೆ ನಮ್ಮ ಅಪ್ಪು ಬಸ್ ಹೋದಾಗ ಶಿವಣ್ಣ ಕೊಟ್ಟಿದ್ರು, ಅದಾದ್ಮೇಲೆ ಇವಾಗ ನಿರ್ವಹಣೆ ಕೊಟ್ಟವ್ರೆ. ಅವೆಲ್ಲ ಒಂಥರ ಫೀಲ್ ನೋಡ್ತಿದ್ದಂಗೆ ಒಂಥರ ಬೇರೆ ಆಗಿತ್ತು. ಆ ಲಾಸ್ಟ್ ಅಲ್ಲಿ ಮಗ ಹೋಗ್ಬೇಕಾದ್ರೆ ಕೈ ಹಿಡ್ಕೋತಾರೆ, ಚಿರಣ್ಣ ಇದೀರ ಅವ್ರ ಮಗ ಹಿಡ್ಕೊತಿದ್ದೆ ಕೈನ. ಅವೆಲ್ಲ ಒಂಥರ ಫುಲ್ ಇದಾಗೋಯ್ತು, ಸೂಪರ್ ಆಗೈತೆ. ಒಂದು ಒಳ್ಳೆ ಸಿನಿಮಾ ಮಾತ್ರ. ಇನ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಡೈರೆಕ್ಟ್ ಗೊತ್ತಲ್ಲ, ಜಿಂಗಿಚಕ್ಕ ಜಿಂಗಿಚಕ್ಕ ಕುಚ್ಚು ಕುಚ್ಚಿಟ್ಟು ಬಿಟ್ಟುವಿ. ಆ ಸಾಂಗ್ ಬರ್ದಿದ್ದಾರೆ ಈ ಸಿನಿಮಾ ಡೈರೆಕ್ಟರ್ ಅಲ್ವಾ, ಮಸ್ತ್ ಆಗಿ ಮಾಡ್ಯಾರ ಸರ್. ಏನೋ ಅನ್ಕೋಬಿಟ್ಟಿದ್ದೆ ಸ್ಟಾರ್ಟಿಂಗ್ ಬಂದಾಗ, ಆ ಸಾಂಗ್ ಹಂಗೆ ಬರ್ದಿಕ್ಕೋರ ಇದು ಹಂಗೆ ಮಾಡಿಕೊಡಿ ಅಂತ. ಬಟ್ ಸಿನಿಮಾ ನೋಡ್ತಾ ನೋಡ್ತಾ ಫುಲ್ ಹೈಲೈಟ್ ಆಗಿ ಎಲ್ಲ ಏನೇನು ಕೊಡ್ಬೇಕು ಪಕ್ಕ ಕೊಟ್ಟವ್ರೆ. ಫ್ಯಾಮಿಲಿ ಆಡಿಯನ್ಸ್ ಅಂತ ಹೇಳಿ ಮಾಡಿದಂಥ ಫಿಲ್ಮ್ ಇದು. ಆ ಹೀರೋಯಿನ್ಗಳು ಅಷ್ಟೇ ಮಿಸ್ ಆಗವ್ರೆ. 2025 ಹೀರೋಯಿನ್ಗಳು ಸೂಪರ್ ಬ್ಯೂಟಿ, ಸಕ್ಕಾದವ್ರು ಇಬ್ರು. ಒಂದು ರೊಮ್ಯಾನ್ಸ್ ನಂಗೆ ಲಾಸ್ಟ್ ಅಲ್ಲಿ ಇವೇ ಆಗಿದ್ದು. ಆ ಟಗರಿ ಮೂವಿ ರಜಾ ಬಂದ್ಬಿಡ್ತಾರಲ್ಲ ಅವಾಗ, ಇವಳು ಯಾರು ಅವಳು ಕೋಣ ಅಂತಾರೆ, ಅವೆಲ್ಲ ಖರಾಬ್ ಆಗೈತೆ ಡೈಲಾಗ್ ಎಲ್ಲ. ಮಸ್ತ್ ಆಯ್ತು, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸರ್, ಸೂಪರ್ ಆಯ್ತು ಮೂವಿ.